ಇವತ್ತು ನಾವು 2014 ಅಗ್ರಿಮೆಂಟ್ ಆಗಿತ್ತು, ನಿಮ್ಗೆಲ್ಲ ತಿಳಿದ ವಿಷಯ. 2012 ಆಗಿತ್ತು. ನಾವು ಪ್ರತಿಯೊಂದು ಹೋರಾಟ ಮಾಡಬೇಕಾಗಿತ್ತು ಅಗ್ರಿಮೆಂಟ್ ಬೇಕಾದರೆ. ಆದರೆ ನಾವು 2016 ನಮಗೇನು ಬಂತು, ನಾವು ಸರ್ಕಾರಿ ನೌಕರಿ ಅಲ್ಲೋ ಹೌದು ಅನ್ನೋದು ನಮ್ಮೊಂದು ಕಾರ್ಯಪಾಲ ಸಂಬಂಧ ಮಾಹಿತಿ ಹಾಕಿದಾಗ ಸರ್ಕಾರಿ ನೌಕರಿ ಅಲ್ಲ ಅಂತ ಒಂದು ಮಾಹಿತಿ ಬಂತು. ಮಾಹಿತಿ ಬಂದ ತಕ್ಷಣ ನಾವು ಯುವ ನಾಯಕರೆಲ್ಲ ಕೂತ್ಕೊಂಡು ಬೆಂಗಳೂರು ಟೀಮ್ನವರು ಮತ್ತು ಆಯಿ ಟೀಮ್ನವರು ಈಶಾನ್ಯ ಟೀಮ್ನವರೆಲ್ಲ ಯುವ ನಾಯಕರು ಕೂತ್ಕೊಂಡು ಒಂದು ಕಮಿಟಿ ಮಾಡಿದ್ವಿ. ನಾವು ಯಾರು ಇದಕ್ಕೆ ಹಿರಿಯರು ಆಗಬೇಕು, ಏನು ಮಾಡಬೇಕಂತ ಕಮಿಟಿ ಮಾಡಿ ಹೋರಾಟ ಮಾಡ್ಕೊತು. 4 ನಾವು ಪ್ರತಿಯೊಂದು ಟಿಪ್ಪು ವಿಸ್ಟಿಂಗ್ ಕೊಟ್ಟುಕೊತು, ಪ್ರತಿಯೊಂದು ಕಾರ್ಮಿಕ ತಿಳುವಳಿಕೆ ಹೇಳಿ ನಾವು ಯಾಕೆ ಸರ್ಕಾರಿ ನೌಕರಿ ಆಗಬೇಕು, ಸರ್ಕಾರ ಸೌಲಭ್ಯ ಬೇಕಂತ ನಾವು ಎರಡು ಹೋರಾಟ ಬರೀ ಎರಡು ಅಜೆಂಡೆ ನಮ್ಮನ್ನು ಸರ್ಕಾರಿ ನೌಕರಿ ಆಗು, ಸರ್ಕಾರ ಸೌಲಭ್ಯ ಇಡಬೇಕಂತ. ಇವತ್ತು 4 ನಮ್ಮದು ಮುಷ್ಕರ ಯಶಸ್ವಿ ಆಗಿ 5 ಕಾಲಿಟ್ಟಿತ್ತು. ಆದರೆ ಮಾತಿನ ಸಂಧಾನದಲ್ಲಿ 4 ಮಾತಿನ ಸಂಧಾನದಲ್ಲಿ ರಾತ್ರಿ 1 ಆದರೂ ಸಾರಿಗೆ ಸಚಿವರು ಮತ್ತು CM ಅಶೋಕ್ ಅವರು, ಬೊಮ್ಮಾಯಿ ಅವರು ರಾತ್ರಿ 1 ಅಂದರೆ ಮಾತಿನ ಚರ್ಚೆ ಮಾಡಿ, ಇಲ್ಲ ನಿಮ್ಮ ಬೇಡಿಕೆಗಳನ್ನ ಸ್ಪಂದನೆ ಮಾಡ್ತೇವೆ, ಏನು ತಗೋರಿ ಅಂದರೂ ನಾವು ಕೇಳಿಲ್ಲ. ನಮ್ಮ ನೀತಿ ರೂಪರಾಗಿ ಬೇಕಂತ ನಾವು ಕೇಳಿದ್ವಿ. ಇವತ್ತು ಆದರೂ ನಮ್ಮ ಮುಷ್ಕರವನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ಯಾರು ಸಾರ್ವಜನಿಕ ತೊಂದರೆ ಆಗ್ತದೆ, ಇದೆಲ್ಲ ಹಲವಾರು ವಿಷಯಗಳನ್ನ ಮನಗಂಡು ಇವತ್ತು ನಾವು ಒಂದು ಅಂತಿಮ ನಿರ್ಧಾರಕ್ಕೆ ಬಂದೇವಿಂದ ಸಾರಿಗೆ ನೌಕರರಿಗೆ ಬರುವಂಥ ಸಂಬಳದಲ್ಲಿ ಭಾಳ ಅತಿ ಕಡಿಮೆ. ನಾವು ಏನು ಕೇಳ್ತಾ ಇದ್ದೀವಿ, ಅಗ್ರಿಮೆಂಟ್ ಬೇಡ ಸರ್, ನಮಗೆ ಮಾಡಿರಿ, 6 ವೇತನ ಕೊಡು ತಂತಾ ಇದ್ದೀವಿ. ಇವತ್ತು ಸಾರಿಗೆ ಸಚಿವರು ಸಂಬಂಧಪಟ್ಟರೆ CM ಅವರು ಅದಕ್ಕೆ ಸಮ್ಮತಪಡಿಸಿ, ಮತ್ತು ನಮ್ಮ ಸಾರಿಗೆ ಸಚಿವರು ನಮ್ಮ ಉತ್ತರ ಕರ್ನಾಟಕದಾದಂಥ 10 ಕ್ಷೇತ್ರದ ಸಾರಿಗೆ ಸಚಿವರು ತಮ್ಮ ಕೂತು ಮೀಟಿಂಗ್ ಮಾಡಿ ಇವತ್ತು ನಮ್ಮ 6 ವೇತನವನ್ನು ಜಾರಿಗೆ ಮಾಡ್ತೇವೆ ಅಂತ ತಮ್ಮ ಲೇಖಿಗಳು ಬರ್ಕೊಟ್ಟಿದ್ದಾರೆ. ಆದ ಕಾರಣ ಸಾರಿಗೆ ಸಚಿವರಿಗೆ, ಮಾಜಿ ಸಿ ಯಡಿಯೂರಪ್ಪರಿಗೆ, ಬೊಮ್ಮಾಯರಿಗೆ, ಮತ್ತು ನಮ್ಮ ನೇತೃತ್ವ ವಹಿಸಿಕೊಂಡಂಥ ರೈತ ಸೇನಾ ಅಧ್ಯಕ್ಷರಾದಂಥ ಕುರು ಚಂದ್ರಶೇಖರ್ ಅವರು, ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದ ಚಂದ್ರ ಅವರು, ಮತ್ತು ನಮ್ಮ ತಿಪ್ಪೇಸ್ವಾಮಿ ಸೆಕ್ರೆಟರಿ ಅವರು, ಹಲವಾರು ನಾಯಕರು ಕೂಡ್ಕೊಂಡು ಇವತ್ತು ಯಶಸ್ವಿ ಆಗಾಕ ನಾವಲ್ಲ ನೀವು, ನಮ್ಮ ಕಾರ್ಮಿಕರು ಯಶಸ್ವಿ ಆಗಕ್ಕೆ ಮೇನ್ ಕಾರಣ. ನಾವು ಯಾವ ನಾಯಕರ ಭವನ ಇಲ್ಲಂತೆ ಪ್ರತಿಯೊಬ್ಬರು ನಾಯಕರಂತ ಹೋರಾಟ ಮಾಡಿದ್ದಕ್ಕೆ ಇವತ್ತು ಯಶಸ್ವಿ ಸಿಕ್ಕೈತಿ. ಯಶಸ್ವಿ ಸಲ್ಲಿಸೋದು ನಮ್ಮ ಕಾರ್ಮಿಕ ಇಷ್ಟು ಇಷ್ಟು 4% ನಮ್ಗೆ ಸಪೋರ್ಟ್ ಮಾಡಿದ್ದು, 5 ಮುಷ್ಕರ ಬೆಂಬಲ ಕೊಟ್ಟಂತ ನಿಮ್ಮ ಎಲ್ಲ ನೌಕರಿಗೆ ಧನ್ಯವಾದ ಹೇಳ್ತಾ ನಾನು ಯಾರು ಮಾತಿ ವಿರಾಮ ಹೇಳ್ತೇನೆ.